ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮುಂದೆ ಸಾಕಷ್ಟು ಜನ ಬಂದಿದ್ದಾರೆ. ಅದು ಯಾಕೆ ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಅವರೆಲ್ಲ ಯಾಕೆ ಬಂದಿದ್ದಾರೆ, ಏನು ವಿಷಯ ಅಂತ ತಿಳ್ಕೊಬೋದು. ಜೊತೆಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ, ಮುಂಚಿತವಾಗಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿದ್ರೆ ನಿಮಗೆ ತುಂಬಾನೇ ತುಂಬ ಪುಣ್ಯ ಬರುತ್ತೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ಸೊ ಇವರೆಲ್ಲ ಸೇರಿ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಉಡುಗೊರೆ ತಂದಿದ್ದಾರೆ. ಆ ಉಡುಗೊರೆ ಏನು ಅಂತ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್. ಎಲ್ಲ ಮೇಲೆ ಸ್ನೇಹಿತರೆ, ನಮ್ಮ ಒಂದು ಜನಸ್ನೇಹಿ ಕುಟುಂಬಕ್ಕೆ ಮತ್ತೆ ಇನ್ನೂ ಇಬ್ಬರ ಸೇರ್ಪಡೆ ಆಗಿದೆ. ಸೊ ನಮಸ್ಕಾರ ಸರ್, ಚೆನ್ನಾಗಿದೆಯಲ್ಲ? ದಯವಿಟ್ಟು ಸರ್ ಬನ್ನಿ. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಬೇಕು. ಶೇರ್ ಮಾಡೋದ್ರಿಂದ ನಿಮಗೂ ಪುಣ್ಯ ಬರುತ್ತೆ 100%. ಇಂತ ಮ್ಯಾಟ್ ಇದ್ದೀರಾ? ಸ್ನೇಹಿತರೆ ನಮಸ್ಕಾರ. ನೆಲಮಂಗಲ ಪಶುಪಾಲಕರ ಸಂಘದ ವತಿಯಿಂದ ಬಹಳ ಅದ್ಭುತವಾದಂಥ ಕೆಲಸ ನಮ್ಮ ಪುನೀತ್ ಅಣ್ಣ ಅವರು, ಸಾಕಷ್ಟು ಜನ ಅವರೆಲ್ಲ ಸ್ನೇಹಿತರು ಸೇರಿ ಬಹಳ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಒಂದು ಹಾಲಿನ ಸಮಸ್ಯೆ ಇದ್ದಿದ್ದು ತಮಗೆಲ್ಲ ಗೊತ್ತಿರೋದೇನೆ. ಸೊ ಮೊದಲನೇ ಹಸು ಕೊಟ್ಟಂಥವ್ರು ನಮ್ಮ ಪಶುಪಾಲಕರ ಸಂಘ ನಮ್ಮ ನೆಲಮಂಗಲ ತಾಲೂಕಿನಿಂದ. ಸೊ ನಮ್ಮ ಪುನೀತ್ ಅಣ್ಣ ಅವರು ಮತ್ತೆ ಎಲ್ಲ ಸ್ನೇಹಿತರು ಸೇರಿ ತಂದುಕೊಟ್ಟಿದ್ರು. ಇವಾಗ ನಮ್ಮ ಹತ್ರ ಒಂದಿದ್ದ ಹಸು ಇವಾಗ 4-5 ಆಗ್ತಾ ಇದೆ. ಸೊ ಪ್ರತಿಯೊಬ್ಬರ ಆಶೀರ್ವಾದ. ಜೊತೆಗೆ ನಮ್ಮ ತುಮಕೂರಿಂದ ಒಬ್ರು ಸ್ನೇಹಿತರು ತಂದ್ಕೊಟ್ರು. ಹಾಗೆ ಇನ್ನೂ ಸಾಕಷ್ಟು ಹಸುಗಳನ್ನ ತಂದ್ಕೊಡ್ಬೇಕು. ಇಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಹಾಲಿಗೆ ತುಂಬಾ ಹೆಲ್ಪ್ ಆಗತ್ತೆ. ಮೊದಲನೇದಾಗಿ ನಮ್ಮ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಅವ್ರನ್ನ ಮಾತಾಡ್ಸೋಣ. ದಯವಿಟ್ಟು ಯಾರ್ಯಾರು ನೋಡ್ತಿದ್ರಾ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಇಲ್ಲೇನಾದ್ರೂ ಒಂದು ವಿಶೇಷವಾದಂತ ಕೆಲಸ ಆಗ್ತಾ ಇದೆ ಅಂದ್ರೆ ನಾವು ನಂಬಿರ್ತಕ್ಕಂತ ಶನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಒಂದು ಪುಣ್ಯದ ಕೆಲಸ ಆಗ್ತಾ ಇರೋದು. ಹಾಗಾಗಿ ಮೊದಲನೇ ಪೂಜೆಯನ್ನು ಅವರಿಗೆ ಸಲ್ಲಿಸೋಣ. ದಯವಿಟ್ಟು ಅಲ್ಲಿಂದಾನೆ ಎಲ್ಲರೂ ಕೈ ಮುಕ್ಕೊಳ್ಳಿ. ನಿಮ್ ದೇವ್ರು ಒಳ್ಳೇದು ಮಾಡಲಿ.
ಬನ್ನಿ ಅಣ್ಣ. ಯಾರು ಇವತ್ತು ನಮ್ಮ ಒಂದು ಜನಸ್ನೇಹಿ ಸ್ವರ್ಗಕ್ಕೆ ನಮ್ಮ ನೆಲಮಂಗಲ ಪಶುಪಾಲಕರ ಸಂಘದ ವತಿಯಿಂದ ಎರಡು ಉಡುಗೊರೆಯನ್ನ ಮತ್ತೆ ತಂದುಕೊಟ್ಟಿದ್ರೆ, ಮೊದಲನೇದಾಗಿ ಮೊದಲನೇ ಬಾರಿಗೆ ಎರಡು ಉಡುಗೊರೆಯನ್ನ ತಂದುಕೊಟ್ಟಿದ್ರು, ಈಗ ಮತ್ತೆ ಎರಡು ಸೇರ್ಪಡೆ ಆಗಿದೆ. ಸೊ ಈ ಒಂದು ಅದ್ಭುತವಾದಂತ ಬಹಳ ಅದ್ಭುತವಾದಂತ ಕೆಲಸ ಮಾಡಿದಂತ ನೆಲಮಂಗಲದ ಎಲ್ಲ ಅಣ್ಣಂದ್ರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಒಂದ್ಸಲ ಜೋರಾಗಿ ಕ್ಲಾಸ್ ಕೊಡಿ ದಯವಿಟ್ಟು. ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಭಗವಂತ ಶನೇಶ್ವರ ಕರುಣಿಸ್ಲಿ. ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುವಂತ ಶಕ್ತಿ ಪ್ರತಿಯೊಬ್ಬರಿಗೂ ಬರಲಿ. ನಮ್ಮ ಒಂದೇ ಆಶ್ರಮಕ್ಕೆಲ್ಲ, ಕರ್ನಾಟಕದಲ್ಲಿ ಎಷ್ಟು ಆಶ್ರಮಗಳಿಗೆ ಇದೆಯೋ ಅಷ್ಟು ಆಶ್ರಮಗಳಿಗೆ ಸಹಾಯ ಮಾಡುವಂತ ಶಕ್ತಿ ನಮ್ಮ ಪುನೀತ್ ಅಣ್ಣವ್ರಿಗೆ, ಅವ್ರ ಎಲ್ಲಾ ಸ್ನೇಹಿತರಿಗೆ, ಅವ್ರ ಸಂಘದವರಿಗೆ ಪ್ರತಿಯೊಬ್ಬರಿಗೂ ಬರಲಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಂಗೆ ಎಲ್ರಿಗೂ ನಮಸ್ಕಾರ ಅಣ್ಣ, ತುಂಬಾ ತುಂಬಾ ಖುಷಿ ಆಯ್ತು. ನಮ್ಮ ಒಂದು ಆಶ್ರಮಕ್ಕೆ ಇದು ಎರಡನೇ ಸತಿ ನೀವು ಉಡುಗೊರೆ ಕೊಡ್ತಾ ಇದ್ದೀರಾ. ಸೊ ಇಲ್ಲಿಗೆ ಬಂದು ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂತ ಅನಿಸ್ತು? ಯಾಕ ಆಲ್ರೆಡಿ ಒಂದು ಎರಡು ಕೊಟ್ಟಿದ್ರಿ, ಮತ್ತೆ ಎರಡು ಕೊಡ್ಬೇಕಂತ ತಮ್ಗೆ ಯಾಕೆ ಅನಿಸ್ತು? ಇಲ್ಲಿರೋರ್ನೆಲ್ಲ ನೋಡಿ, ನಮ್ಗೆ ಈಗ ಒಂದಸು ಕೊಟ್ಟಿದ್ವಲ್ಲ, ಆ ಒಂದಸು ಕೊಟ್ಟಿರೋದ್ರಿಂದ ಅದು ಒಂದಸು ಹಾಲು ಎಲ್ಲಾರ್ಗು ಆಗಲ್ಲ ಅನ್ಬಿಟ್ಟು ನಾವು ಸಂಘದ ಸದಸ್ಯರು ಎಲ್ಲಾರು ಸೇರಿ ಇನ್ನ ಎಲ್ಲ ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದಸು ಕೊಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೊಂದಸು ಹುಡುಕಿ ಒಳ್ಳೆ ಹಸು ತಗೊಂಡ್ಬಿಟ್ಟು ಕೊಟ್ಟಿದೀವಿ. ಅದರಿಂದ ಈಗ ಈ ಎರಡು ಹಸುವಿಂದ ಬರೋ ಹಾಲು ಇವರೆಲ್ಲ ಕುಡಿದು ತೃಪ್ತಿ ಆಗ್ತಾರೆ. ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಕರ್ನಾಟಕ ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಕೊಡುವಂತ ಆಸಕ್ತಿ ಉಡೋಣ, ದಯವಿಟ್ಟು ನೀವು ಸಹ ಸಹಾಯ ಮಾಡ್ರಿ ಇವತ್ತು ಅಂತ ನಮ್ಮ ನೆಲಮಂಗಲ ಪಶುಪಾಲಕರ ಸಹಕಾರ ಸಂಘದಿಂದ ನಾವು ಕೇಳ್ಕೊಂತ ಇದೀವಿ, ಪ್ರತಿಯೊಬ್ಬರಿಗೂ ಕೇಳ್ಕೊಂತ ಇದೀವಿ. ಇದು ಒಂದೇ ಆಶ್ರಮ ಅಂತ ಅಲ್ಲ, ನಮ್ಮ ನೆಲಮಂಗಲ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಎಲ್ಲ ಮೂಲ ಮೂಲೆಯಲ್ಲಿ ಆಶ್ರಮ ಇದೆ. ಇದೇ ಒಂದು ಆಶ್ರಮಕ್ಕೆ ಸಹಾಯ ಮಾಡಬೇಕು ಅಂತಲ್ಲ, ತಮ್ಮ ಅಕ್ಕಪಕ್ಕದಲ್ಲಿರುವಂಥ ಆಶ್ರಮಗಳಿಗೆ ತುಂಬ ಸಹಾಯ ಮಾಡಿ. ಹಾಲಿನ ಕೊರತೆ ತುಂಬ ಹೆಚ್ಚಾಗಿದೆ, ಎಲ್ಲ ಆಶ್ರಮದಲ್ಲೂ ಹಾಲಿನ ಕೊರತೆ ಹೆಚ್ಚಾಗಿದೆ. ಅವ್ರಿಗೆಲ್ಲ ಹಾಲಿನ ವ್ಯವಸ್ಥೆಯನ್ನು ಮಾಡಿ, ಮತ್ತೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ, ಯಾರು ಅಪ್ಪ ಅಮ್ಮದಿರ್ಲ ಯಾರು ಈ ಚಿಕ್ಕ ಬಿಡಬೇಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಪ್ರತಿಯೊಬ್ಬರಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ವಿಡಿಯೋನ ಶೇರ್ ಮಾಡಿ. ಜೊತೆಗೆ ತುಂಬಾ ಖುಷಿ ಆಗತ್ತೆ, ಇವತ್ತು 5 ಇದೆ ನಮ್ಮ ಹತ್ರ, ಇದು 500 ಆಗ್ಬೇಕು, ಅಷ್ಟು ಸಂತೋಷ ನನಗೆ. ಗೋ ಮಾತೆನ ಸಾಕೋದೇ ನಮ್ಮ ಪುಣ್ಯ, ನಮ್ಮ ಪುಣ್ಯ ಅಂತಾನೆ ತಿಳ್ಕೊಂತೀವಿ ನಾವು. ಎಷ್ಟೇ ಹಸುಗಳನ್ನ ತಂದ್ಕೊಟ್ರು ಕೂಡ ಅವನ್ನ ನೋಡ್ಕೊಳ್ಳೋಂತ ಜವಾಬ್ದಾರಿ ನಮ್ಮ ಜನಸ್ನೇಹಿ ತಂಡ ತಗೊಳುತ್ತೆ. ಈ ಒಂದು ನಂಬಿಕೆ ಇಟ್ಟು ನಮ್ಗೆ ಜನಗಳು ತಂದು ಕೊಡ್ತಿರ್ತಕ್ಕಂಥದಕ್ಕೆ ತುಂಬಾ ಧನ್ಯವಾದ ತಿಳ್ಸಕ್ ಇಷ್ಟಪಡ್ತೀನಿ ನಾನು ನಿಜವಾಗ್ಲು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲಿಂದ ಏನೇ ಸಮಸ್ಯೆ ಬಂದ್ರು ಯೋಗೇಶ್ವರ ನೀವು ನಮ್ಮನೆ ಕೇಳಿ, ಏನ್ ಬೇಕಾದ್ರೂ ಸಹಾಯ ಮಾಡ್ಕೊಡ್ತೀವಿ. ಆಮೇಲೆ ಇಲ್ಲಿ ಯಾವ್ದೇ ಯಾವ ರಾಜಕಾರಣಿ ವ್ಯಕ್ತಿನೂ ಅಲ್ಲ, ಯಾವ ಇಂಡಸ್ಟ್ರಿ ವ್ಯಕ್ತಿ ಅಲ್ಲ, ಹಾಲಾಗಿ ರೈತರಾಗಿ ನಾವು ಹಾಲಲ್ಲೇ ಜೀವನ ಮಾಡೋದ್ರಿಂದ ಯಾವ ಇಲ್ಲಿ ಇಂಡಸ್ಟ್ರಿ ವ್ಯಕ್ತಿ ಇಲ್ಲ, ಯಾವ ರಾಜಕಾರಣಿ ವ್ಯಕ್ತಿ ಇಲ್ಲ, ಎಲ್ಲ ರೈತರು ಹೈನುಗಾರಿಕೆ ಮಾಡುವಂತರು, ಎಲ್ಲ ರೈತರು ಸಪೋರ್ಟ್ ಮಾಡಿ ಈ ಒಂದು ಸೇವೆ ಸಲ್ಲಿಸಿರೋದು. ಇನ್ನು ಏನ ಹಾಲಿನ ಕೊರತೆ ಇದ್ರೆ ಯೋಗೇಶ್ವರವರೇ ಹೇಳಿ, ದಯವಿಟ್ಟು ನಾವು ಕೇಳ್ಕೊಳ್ಳೋದೇನಂದ್ರೆ, ಇವತ್ತು ನಾವು ರೈತರು ನಾವೆಲ್ಲ ಹಾಲ್ಕರ್ ಜೀವನ ಮಾಡ್ತಾ ಇದೀವಿ, ನಾವೇನೆ ಇವಾಗ ಇನ್ನೊಬ್ರು ಕಷ ಏನೋ ತಿಳ್ಕೊಂಡು ಹಸು ಕೊಡ್ತಾ ಇದೀವಿ. ಅದರಿಂದ ಪ್ರತಿಯೊಬ್ಬ ಬೆಂಗಳೂರಲ್ಲಿ ಇರೋರಾಗ್ಲಿ, ಯಾವುದೇ ಕೆಲಸ ಮಾಡೋರಾಗ್ಲಿ, ತಿಂಗ್ಳಿಗೆ ಒಂದು ದಿನ ಒಂದೊತ್ತು ಊಟದ್ದು ಖರ್ಚು ನೀವು ಉಳಿಸ್ಬಿಟ್ಟು ತಗೊಂಬಂದು, ಇದೇ ಆಶ್ರಮ ಅಂತಲ್ಲ, ಯಾವ್ದಾರ ಆಗ್ಬೋದು ಇಡೀ ಕರ್ನಾಟಕದಲ್ಲಿ, ವೃದ್ಧಾಶ್ರಮ, ಹ್ಯಾಂಡಿಕ್ಯಾಪ್ಸ್ ಯಾವ್ದಾರ ಆಗಿರ್ಬೋದು, ಅಲ್ಲಿ ಸಹಾಯ ಮಾಡಿ ಅಂತ ನಮ್ ನೆಲಮಂಗಲ ಪಶುಪಾಲಕರ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಅದೇ ತರ ಸರ್ ಆ ಕಡೆ ವಿಡಿಯೋ ಮಾಡ್ಕೊಂಬಿಡಿ, ಅಲ್ಲಿ ಆ ಜನ ನೋಡಿ ಪ್ರತಿಯೊಬ್ರು ಸಹ ಸಹಾಯ ಮಾಡಿ, ಅಲ್ಲಿರ್ತಕ್ಕಂತ ಜನ ನೋಡಿ ನೀವು ಸಹಾಯ ಮಾಡಿ. ಎಲ್ಲ ಅನ್ಕೋತಾರೆ ಆಶ್ರಮದಲ್ಲಿ ನೇರವಾಗಿ ಒಂದ್ ಪ್ರಶ್ನೆ ನಿಮ್ಮ ಹತ್ರನೇ ಕೇಳ್ಬೇಕು ಅಂತ, ಯಾಕಂದ್ರೆ ಸಮಾಜಕ್ಕೆ ಅದು ತಿಳಿಬೇಕು. ಕೆಲವರೆಲ್ಲ ಏನಂತಾರೆ ಅಂದ್ರೆ ಆಶ್ರಮದಲ್ಲಿ ಚೆನ್ನಾಗಿ ಆಕ್ಟಿವ್ ಆಗಿರೋದನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸುಳ್ಳು ಇಷ್ಟು ಜನ ತುಂಬಾ ಚೆನ್ನಾಗಿ ಕುಂತಿದ್ದಾರೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಇವರು ಕಷ್ಟಪಟ್ಟಿರೋದೇ ಕಾರಣ. ನೀವು 1000 ಹೇಳ್ಕೋಬಹುದು ಮನೇಲಿ ಇರೋರು, ಆದ್ರೆ ದಯವಿಟ್ಟು ಆತರ ತಿಳ್ಕೊಂಡವ್ರು ಬನ್ನಿ ಒಂದಿನ, ಒಂದಿನ ಎಲ್ಲ ಟ್ರಿಪ್ ಹೋಗ್ತಿರಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಬಿಟ್ಬಿಡಿ, ಇಲ್ಲಿ ಟ್ರಿಪ್ ಹಾಕೊಳ್ಳಿ, ಇದನ್ನ ಹಾಕೊಳ್ಳಿ, ಇಲ್ಲಿರೋ ಕಷ್ಟ ಸುಖ ನೋಡಿ. ಈಗ ಯೋಗೀಶವರು ಯಾರನ್ನ ಕರ್ಕೊಂಡ್ಬಂದು ಇಕ್ಕೊಂಡವ್ರೆ ಚೆನ್ನಾಗಿರೋರು ಊಟ ಆಗ್ತಾರೆ ಅಂತಲ್ಲ, ಇವ್ರು ಮಾಡೋ ಸೇವೆನ ಬೆಳಗಿನ ಸಾಯಂಕಾಲದವರೆಗೂ ಇದ್ದು ನೀವು ನೋಡಿ, ಯಾರು ಇದ್ರ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ ಫಸ್ಟ್ ಅವ್ರು ಬನ್ನಿ. ಯಾಕಂದ್ರೆ ಇವತ್ತು ನಾವು ನೋಡಿದ್ದೀವಿ ಇಲ್ಲಿ ಪರಿಸ್ಥಿತಿ ನೋಡಿ, ನಮ್ಮ ಕೈಲಾಗಿ ಸಹಾಯ ಮಾಡ್ತಾ ಇದ್ದೀವಿ, ನೀವು ಅಷ್ಟೇ ನಿಮ್ಮ ಕೈಲಿ ಏನಾಗುತ್ತೆ ಸಹಾಯ ಮಾಡಿ.
ಆದ್ರೆ ಅಪಪ್ರಚಾರ ಮಾತ್ರ ಮಾಡಿ ಪ್ರತಿಯೊಬ್ಬರಿಗೂ ಅಷ್ಟೇ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರೂ ಪಾದಕ್ಕೂ ನಮಸ್ಕಾರ. ಈಗ ಇಲ್ಲಿ ನಾವು ಅಷ್ಟೇ ಇವಾಗ ನಾವಿಲ್ಲಿ ಹಸುವು ಕೊಟ್ಟಿದೀವಿ ಅಂದ್ರೆ ನಾವೆಲ್ಲ ಎಲ್ಲ ದುಡ್ಡಿರೋರು ಶ್ರೀಮಂತರು ಅಂತಲ್ಲ, ನಾವು ಪ್ರತಿದಿನ ದುಡ್ಡೇ ತಿನ್ನೋರು. ಆದ್ರೆ ಇನ್ನೊಬ್ರು ಕಷ್ಟ ನೋಡಿ ಅರ್ಕೊಂಡಿರೋರು, ಅದಕ್ಕೋಸ್ಕರನೇ ನಮ್ ಕೈಲಾಗಿ ಸೇವೆ ಮಾಡಿದೀವಿ. ದಯವಿಟ್ಟು ಎಲ್ಲ ಬಂದು ಒಂದ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಹಂಗೆ ಎದ್ ಬಂದ್ಬಿಡಿ ಎಲ್ಲ ಒಂದ್ಸತಿ ಆಶೀರ್ವಾದ ಮಾಡ್ಬಿಡಿ. ನಮಸ್ಕಾರ ಮಾಡ್ತಾ ಇದೀವಿ ಎಲ್ಲ ದೇವರು ಇಲ್ಲಿಂದ ನಮಸ್ಕಾರ ಮಾಡಿ. ನಿಮ್ ಆಶೀರ್ವಾದ ನಮ್ ಮೇಲೆ ಇರ್ಲಿ ಸಾಕು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಇದನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನೀವು ಕೂಡ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ನಿಮ್ಮ ಕೈಯಲ್ಲಿರುವಂತಹ ಸೇವೆಯನ್ನು ಸಲ್ಲಿಸಿ, ಇಲ್ಲಿರ್ತಕ್ಕಂಥ 85 ಜನ ನಿರಾಶಿತರೆಂಬ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ ಇಷ್ಟೊಂದು ಪುಣ್ಯನ ಇವರು ಸಂಪಾದನೆ ಮಾಡಿದ್ದಾರೆ. ಸೊ ನೀವು ಕೂಡ ಇಲ್ಲಿ ಬಂದು ಆ ಪುಣ್ಯವನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೆ ನೋಡಿ, ಎಲ್ರಿಗೂ ನಮಸ್ಕಾರ. ಆಶೀರ್ವಾದ ಎಲ್ಲ ನಮ್ಮೆಲ್ಲರಿಗೂ ಇರಬೇಕು, ನಮ್ಮ ಕಣ್ಣ ಮೇಲೆ ಇರಬೇಕು, ನಮ್ಮ ರೈತರಿಗೆಲ್ಲ ಇರಬೇಕು ಅಂತ ಹೇಳ್ತಾರೆ. ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ರೈತರಿಗೂ ಒಳ್ಳೇದಾಗ್ಲಿ. ರೈತರು ಮಾಡೋ ಸಹಾಯದಿಂದ ಸರ್ಕಾರನು ಒಂಚೂರು ಏನೋ ನಾವು ಸಹಾಯ ಮಾಡ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಣ್ಣ. ಶನೇಶ್ವರ ಥ್ಯಾಂಕ್ಸ್ ಅಣ್ಣ. ಬಿಡಪ್ಪನೆ ಮುಂದೆ ಹೋದ್ರಿ, ಬಿಟ್ಬಿಟ್ಟಿ ಎಲ್ಲಿ ಕಷ್ಟ ನೀಗಿಸ್ಬಿಟ್ಟಿದೀರ ನೀವು ಆಲ್ರೆಡಿ ಇವಾಗ. ಚೆನ್ನ ಕಟ್ಟಿ
ಆದಷ್ಟು ಬೇಗ ಜನಸ್ನೇಹಿ ಗೋಶಾಲೆ ಸ್ಟಾರ್ಟ್ ಆಗುತ್ತೆ 100% ಇದು. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಇದಕ್ಕೆ ನಿಜವಾಗ್ಲು ನಾಂದಿಯಾಳದವರು ಪ್ರಮುಖವಾಗಿ ಆ ಒಂದು ಕ್ರೆಡಿಟು ಜನ ಇದು ನಮ್ಮ ನೆಲಮಂಗಲ ಏನದು ಪಶುಪಾಲಕರ ಸಂಘದ ಸಂಘಕ್ಕೆ ಮೊದಲನೇದಾಗಿ ಅದೊಂದು ಶಾಶ್ವತ ಉಳ್ಕೊಳತ್ತೆ. ಅದರಲ್ಲೂ ಪುನೀತ್ ಅಣ್ಣವ್ರಿಗೆ ಅವ್ರ ಸ್ನೇಹಿತರಿಗೆ 100% ಎಲ್ಲರ ಆಶೀರ್ವಾದ ಸಿಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಜನರ ಆಶೀರ್ವಾದ ಮತ್ತೆ ಇಲ್ಲಿರ್ತಕ್ಕಂಥ ದೇವರ ಆಶೀರ್ವಾದ ಜೊತೆಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಎಲ್ಲ ಸಿಗ್ಲಿ ಅಣ್ಣ. ಈ ಒಂದು ಏನು ಜನಸ್ನೇಹಿ ಗೋಶಾಲೆ ಏನಿದೆ ಅದು ನಿಮ್ಮಿಂದನೇ ಶುರುವಾಗಿದ್ದು ಅದು ಶಾಶ್ವತವಾಗಿ ಉಳಿಯುತ್ತೆ 100% ಹೇಳ್ತೀನಿ. ಆದಷ್ಟು ಬೇಗ ಅದಕ್ಕೆ ನಾನು ಎಲ್ಲಾ ತರದ ಸಿದ್ಧತೆ ನಡೆಸ್ತಾ ಇದ್ದೀನಿ. ಆದಷ್ಟು ಬೇಗ ಜನಸ್ನೇಹಿ ಘೋಷಣೆ ಆಗಲ್ಲ. ಸೊ ನಿಮ್ಮ ಆಶೀರ್ವಾದ ಇಲ್ಲ. ಥ್ಯಾಂಕ್ಸ್. ಸೊ ನೀವ್ ಎಷ್ಟು ಬೇಗ ತಂದ್ಕೊಡ್ಬೋದು ಅದು ಎಷ್ಟೋ ಜನರಿಗೆ ಬಡವ್ರಿಗೆ ಕಷ್ಟದಲ್ಲಿರೋರ್ಗೆ ಊಟ ಇಲ್ದಿರೋರ್ಗೆ ಒಂದ್ ಲೋಟ್ ಹಾಲು ಕೊಡುವಂತ ಒಂದು ಹೊಸ ಯೋಜನೆ ನಮ್ದು ಅಷ್ಟೇ. ಅದರಿಂದ ಒಂದು ಲೀಟರ್ ಹಾಲು ಕೂಡ ಡೈರಿ ಕಳಿಸಿ ಅದ್ರಲ್ಲಿ ಸಂಪಾದನೆ ಮಾಡುವಂತ ಅಗತ್ಯ ನನಗಿಲ್ಲ. ಸೊ ಇಲ್ಲಿರ್ತಕ್ಕಂಥವ್ರು ಹೊಟ್ಟೆ ತುಂಬಿಸಿ ಯಾರು ಬಡು ಮಕ್ಕಳು ಅವರವರು ಕಷ್ಟದಲ್ಲಿರೋ ಎಲ್ಲಾರ ರೋಡಲ್ಲಿ ಕಂಡಾಗ ಅಂಥವ್ರಿಗೆ ಒಂದು ಲೋಟ ಹಾಲು ಕೊಡೋ ಥರ ಒಂದು ಸೇವೆನ ಸಲ್ಸೋಣ. ಅಂಥ ಒಂದು ಅದ್ಭುತವಾದಂಥ ಗೋಶಾಲೆಯನ್ನು ಶುರು ಮಾಡಲಿಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರೋದು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.